ಎಲ್ರಿಗೂ ಸ್ವಾಗತ. ಯಾವ ಮನೆಯಲ್ಲಿ ಹೆಣ್ಣು ಮಕ್ಕಳು ಜನಿಸುತ್ತಾರೆಯೋ ಆ ಮನೆಯಲ್ಲಿ ಧನ ಸಂಪತ್ತಿಗೆ ಯಾವುದೇ ಕೊರತೆ ಇರುವುದಿಲ್ಲ ಮತ್ತು ಮನೆಯಲ್ಲಿ ಸುಖ ಶಾಂತಿ ನೆಲೆಸುವುದು ಎಂದು ಹೇಳಲಾಗುತ್ತದೆ. ಅದರಲ್ಲೂ ಕೆಲವು ದಿನಾಂಕದಂದು ಜನಿಸಿದ ಹೆಣ್ಣು ಮಕ್ಕಳು ತಮ್ಮ ತಂದೆಯ ಅದೃಷ್ಟವನ್ನೇ ಬದಲಾಯಿಸುವರು. ಸಂಖ್ಯಾಶಾಸ್ತ್ರದ ಪ್ರಕಾರ ಕೆಲವು ದಿನಾಂಕದಂದು ಜನಿಸಿದ ಹೆಣ್ಣು ಮಕ್ಕಳು ತಮ್ಮ ತಂದೆಯ ಅದೃಷ್ಟವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಆ ಅದೃಷ್ಟದ ದಿನಾಂಕಗಳ ಬಗ್ಗೆ ಇಲ್ಲಿ ತಿಳಿಯೋಣ, ಬನ್ನಿ. ಸಂಖ್ಯೆ ಮೂರು. ಜ್ಯೋತಿಷ್ಯದ ಪ್ರಕಾರ ಸಂಖ್ಯೆ ಮೂರು ಹೊಂದಿರುವ ಹೆಣ್ಣು ಮಕ್ಕಳು ತಮ್ಮ ತಂದೆಗೆ ಬಹಳಷ್ಟು ಲಕ್ಕಿಯಾಗಿರುತ್ತಾರೆ. 3, 12, 21 ಮತ್ತು 30ನೇ ದಿನಾಂಕದಂದು ಜನಿಸಿದವರ ಸಂಖ್ಯೆ 3ಕ್ಕೆ ಸೇರುತ್ತದೆ. ಸಂಖ್ಯೆ 3 ಗುರುಗ್ರಹಕ್ಕೆ ಸಂಬಂಧಿಸಿದೆ. ಹಾಗಾಗಿ ಈ ಸಂಖ್ಯೆಯ ಹೆಣ್ಣು ಮಕ್ಕಳು ಸಾಕಷ್ಟು ಉತ್ಸಾಹಭರಿತರಾಗಿರುತ್ತಾರೆ. ತಂದೆ ತಾಯಿಯ ಗೌರವ ಹೆಚ್ಚಿಸುತ್ತಾರೆ. ಯಾವುದೇ ತಿಂಗಳ 3, 12, 21 ಮತ್ತು 30ನೇ ದಿನಾಂಕದಂದು ಜನಿಸಿದ ಹೆಣ್ಣು ಮಕ್ಕಳ ತಮ್ಮ ತಂದೆ ತಾಯಿಯ ಹೆಸರು, ಗೌರವ ಮತ್ತು ಖ್ಯಾತಿಯನ್ನು ಹೆಚ್ಚಿಸುತ್ತಾರೆ. ನಂಬಿಕೆಗಳ ಪ್ರಕಾರ ಈ ಸಂಖ್ಯೆಯಂದು ಜನಿಸಿದ ಹೆಣ್ಣು ಮಕ್ಕಳು ತಮ್ಮ ಮನೆಯ ಅದೃಷ್ಟವನ್ನೇ ಬದಲಾಯಿಸುತ್ತಾರೆ. ಜೊತೆಗೆ ಇವರಿಗೆ ಎಂದಿಗೂ ಧನ ಸಂಪತ್ತಿನ ಕೊರತೆ ಉಂಟಾಗುವುದಿಲ್ಲ. ಗಂಡನಿಗೂ ತುಂಬಾನೇ ಲಕ್ಕಿ. ಸಂಖ್ಯೆ 3ಕ್ಕೆ ಸೇರಿದ ಹೆಣ್ಣು ಮಕ್ಕಳು ವೈವಾಹಿಕ ಜೀವನದಲ್ಲಿ ತುಂಬಾ ಸಂತೋಷವಾಗಿರುತ್ತಾರೆ. ಈ ಹೆಣ್ಣು ಮಕ್ಕಳು ತಮ್ಮ ತಂದೆಗೆ ಹೇಗೆ ಲಕ್ಕಿ ಆಗಿರುತ್ತಾರೋ ಹಾಗೆ ತಮ್ಮ ಪತಿಗೂ ಲಕ್ಕಿಯಾಗಿರುತ್ತಾರೆ. ಇವರು ಯಾವ ಮನೆಗೆ ಕಾಲಿಡುತ್ತಾರೋ ಆ ಮನೆಯಲ್ಲಿ ಸಂತೋಷದ ಅಲೆಯೇ ತುಂಬಿರುತ್ತದೆ. ಇವರು ಮನಸ್ಸಿನಲ್ಲಿ ಅಂದುಕೊಂಡದ್ದನ್ನು ಮಾಡಿಯೇ ಮಾಡುತ್ತಾರೆ. ಸ್ನೇಹಿತರೇ, ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಆಯುಷ್ವಾಣಿ.